ಒಳ್ಳೆ ಟೆಂಪೋದಲ್ಲಿ ಡ್ರಾಮಾ ಸ್ಟಾರ್ಟ್ ಆಗಿದೆ. ಕ್ಲೈಮ್ಯಾಕ್ಸ್ ಹೇಗೆ ಮುಗಿತ್ತು ಅದೇವ್ರಿಗೆ ಗೊತ್ತು. ಬಂದೆ ಒಂದ್ ನಿಮಿಷ. ಈ ಹಿಡಂಬಿಗೆ ಹೊತ್ತು ಗೊತ್ತು ಅನ್ನೋದೇ ಇಲ್ವಾ? ಯಾವಾಗ ಅಂದ್ರೆ ಅವಾಗ ದಬ ದಬ ಅಂತ ಬಾಗಿಲು ತಟ್ಬಿಡ್ತಾಳೆ. ಸರಿಯಲ್ಲ ಲೂಸು. ಬಾಗಿಲು ತೆಗಿ ಸೀತಾಪತಿ, ನಾನು ಭುವನೇಶ್ವರಿ. ನಿಮ್ ಹೆಂಡತಿ ಲಕ್ಷ್ಮಿ ಬಾಯಿನ ನೋಡೋದಿಕ್ಕೆ ನಾನ್ ಲಕ್ಷ್ಮಿನೂ ಬಂದಿದ್ದೀನಿ. ಇವ್ಳು ಬೇರೆ ನನ್ನ ಹೊಟ್ಟೆ ಉರ್ಸೋಕೆ. ಈಗೇನ್ ಮಾಡೋದು? ಹೌದು, ಬಾಗಿಲು ತೆಗೆದ್ಬಿಟ್ಟು ಯಾಕೆ ಬಾಗಿಲು ಹಾಕೊಂಡೆ? ಅದು ಬರೀ ಅಂಡರ್ವೇರ್ ಅಲ್ಲಿದ್ದೆ, ನಿಮ್ಮ ನೋಡಿದ್ನಲ್ಲ ಪ್ಯಾಂಟ್ ಹಾಕೊಂಡು ಬಂದೆ. ಸಿಹಿ ತಿಂಡಿ ಮಾಡಿದ್ದೆ, ಕೊಡೋಣ ಅಂತ ಬಂದೆ. ಲಕ್ಷ್ಮೀ ಬಾಯ್, ಲಕ್ಷ್ಮೀ ಬಾಯ್, ನಿಮ್ ಹೆಂಡತಿ ಲಕ್ಷ್ಮೀ ಬಾಯಿ ನೋಡೋಕೆಲ್ಲ ನನ್ನ ಹಾಗೆ ಇದ್ದಾರಂತಲ್ಲ ಅಮ್ಮ ಹೇಳ್ತಾ ಇದ್ರು, ನೋಡ್ಬೇಕಾಗಿತ್ತು. ಸ್ವಲ್ಪ ಕರಿತೀರಾ? ನಿಮ್ಮಅಮ್ಮನ ಎದುರಿಗೆ ಸಿಕ್ಕಾಕ್ಸ್ಬೇಕು ಅಂತಿದ್ಯಾ? ಲಕ್ಷ್ಮೀ ಬಾಯಿ ಎಲ್ಲಿ? ಸ್ನಾನ ಮಾಡ್ತಿದ್ದಾಳೆ, ನೀವು ಮನೇಲಿ ಇರಿ, ಅವಳು ಬಂದ ತಕ್ಷಣ ಕರಿತೀನಿ. ಪರವಾಗಿಲ್ಲ ಪರವಾಗಿಲ್ಲ, ಅವಳು ಬರೋವರೆಗೂ ಕಾಯ್ತೀವಿ. ನನ್ ಮಗಳು ನಿಮ್ ಲಕ್ಷ್ಮೀ ಬಾಯಿನ ನೋಡ್ಬೇಕು ಅಂತ ಹೇಳಿದ್ಲು, ಅದಕ್ಕೋಸ್ಕರ ಬಂದಿದ್ದೀವಿ. ಬಾಮ್ಮ ಲಕ್ಷ್ಮಿ, ಕೂತ್ಕೋ ಬಾ. ಸರಿ ಅಮ್ಮ. ಅಯ್ಯಯ್ಯೋ, ನನ್ ಹೆಂಡತಿ ಲಕ್ಷ್ಮೀ ಬಾಯಿ, ಅವಳು ತುಂಬಾ ಚೆನ್ನಾಗಿ ಹಾಡ್ತಾಳೆ. ಈ ಹಾಡು ಎಷ್ಟ್ ಜನಕ್ಕೆ ಹಾಡ್ರು ಆಗಿದೆಯಲ್ಲ. ನನ್ ಹೆಂಡತಿ ವಾಯ್ಸು ಬಿಟ್ಟು ಎಷ್ಟ್ ಜನಕ್ಕೆ ತರಾನೆ, ನೀವು ಕೇಳಿ. ಎಷ್ಟು ಸೊಗಸಾಗಿ ಹಾಡ್ತಾರೆ. ಬಿಜಿಎಂ ನನ್ ಹೆಂಡತಿ ಅದನ್ನು ಬಿಡಲ್ಲ, ಚೆನ್ನಾಗಿ ಬಾರಿಸ್ತಾಳೆ, ಬಾಯಿಂದಾನೆ ಬಾರಿಸ್ಬಿಡ್ತಾಳೆ. ನನ್ ಹೆಂಡತಿ ಬಾತ್ರೂಮ್ಗೆ ಹೋಗ್ಬಿಟ್ರೆ ತನ್ನ ಸೌಂದರ್ಯ ನೋಡ್ತಾ ಮೈ ಮರೆತು ಬಿಡ್ತಾಳೆ. ಅವ್ಳು ಸದ್ಯ ಕಾಚಾಗ ಬರಲ್ಲ, ನೀವು ಬನ್ನಿ ಬನ್ನಿ. ಪರವಾಗಿಲ್ಲ ಬಿಡಿ, ಅವ್ರು ಬರೋವರೆಗೂ ಹೋಗಲ್ಲ, ನಮ್ಗೇನು ಕೆಲ್ಸವಿಲ್ಲ ಅಲ್ಲಮ್ಮ. ಅದು ನನ್ ಹೆಂಡತಿನೆ, ನನ್ ಹೆಂಡತಿ ಮಿಮಿಕ್ರಿ ಮಾಡಿ ಬೇಕಾದಷ್ಟು ಪ್ರೈಸ್ ತಗೊಂಡಿದ್ದಾಳೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ, ಬಾಲಮುರಳಿ ಕೃಷ್ಣ ಹಾಗೆ, ಮೊಹಮ್ಮದ್ ರಫಿ ಹಾಗೆ, ಕಿಶೋರ್ ಕುಮಾರ್ ಹಾಗೆ, ಇನ್ನು ಬೇಕಾದಷ್ಟು ತರ ಹಾಡ್ತಾಳೆ. ಬೇಕಾದ್ರೆ ನೀವು ಹಾಡಿ, ನಿಮ್ ತರನು ಹಾಡ್ಬಿಡ್ತಾಳೆ. ಲಕ್ಷ್ಮಿ ನೀನ್ ಇಲ್ಲಿದ್ದು ಲಕ್ಷ್ಮಿ ಬಾಯಿ ಬಂದ ಮೇಲೆ ನೋಡ್ಕೊಂಡ್ ಬಾ, ನಾನ್ ಬರ್ತೀನಿ. ಏನು ನಿನ್ ಹೆಂಡತಿಗೆ ಬಾತ್ರೂಮ್ ಅಂದ್ರೆ ಇಷ್ಟನಾ? ಅವಳ ಸೌಂದರ್ಯ ನೋಡಿ ಎಲ್ಲ ಮರ್ತು ಬಿಡ್ತಾಳ. ನೀನ್ ಮಾತ್ರ ಕಮ್ಮಿನಾ, ನನ್ ಚುಡಾಯಿಸ್ಬೇಕು ಅಂತ ನಿಮ್ ಅಮ್ಮನ್ ಕರ್ಕೊಂಡ್ಬಂದು ನನ್ ಹೆಂಡತಿ ನೋಡ್ಬೇಕು ಅಂತ ಹೇಳ್ತೀಯಾ? ಸರಿಯಾಗಿದೆಯಾ? ಅಂತೂ ನೀನ್ ಮಹಾನ್ ಸುಳ್ಪುರ್ಕ, ಏನೋ ಒಂದ್ ಹೇಳಿ ಎಲ್ರು ನಮಸ್ಬಿಡ್ತೀಯ. ಮತ್ತೆ ಇಷ್ಟೆಲ್ಲ ಯಾತಕ್ಕೋಸ್ಕರ ಮಾಡ್ತೀನಿ? ನಿನ್ ಪಡಿಯೋಕ್ ಚಿನ್ನ ಅಲ್ಲ.